ಈಗ ಟೈಮ್ 7:30 ಆಗಿದೆ. ಕೆಲಸಕ್ಕೆ ಸ್ವಲ್ಪ ಜನ ಬಂದಿದ್ದಾರೆ ಇವತ್ತು. ನಿನ್ನೆ ಕೂಡ ಏನು ಮಳೆ ಆಗಲಿಲ್ಲ, ವೆದರ್ ತುಂಬ ಚೆನ್ನಾಗಿದೆ ವರ್ಕ್ ಮಾಡಲಿಕ್ಕೆ. ಸೊ ಇವತ್ತು ನಾವು ವರ್ಕ್ ಅರ್ಧ ಅಡಿ ಚಿಗರಿ ಕೆಲಸ ಮಾಡಲಿಕ್ಕೆ ಬಿಟ್ಟಿದ್ದೀವಿ. ಈಗ ಆಲ್ಮೋಸ್ಟ್ ಮಳೆ ನಿಂತಿರೋದ್ರಿಂದ ಬಂದಿರುವಂಥ ಚಿಗುರುಗಳನ್ನು ತಕ್ಕೊಂಡು ಅರ್ಧ ಅಡಿ ಓಪನ್ ಮಾಡ್ಕೊಂಡು ಹೋದರೆ ಕಾಫಿ ಗಿಡಗಳು ತುಂಬ ಹೆಲ್ತಿಯಾಗಿರುತ್ತೆ. ಅದೇ ರೀತಿಯಾಗಿ ಕ್ರಾಪ್ಸ್ಗಳು ನಮ್ಮದು ಉದುರುವಂಥ ಚಾನ್ಸಸ್ ತುಂಬ ಕಮ್ಮಿ ಆಗುತ್ತೆ. ಹಾಗಾಗಿ ಇವತ್ತು ಅರೇಬಿಕಾ ಅರ್ಧಡಿ ಚಿಗುರು ತೆಗೆಯೋ ಕೆಲಸಕ್ಕೆ ನಾವು ಬಿಟ್ಟಿದ್ದೀವಿ. ಅದೇ ರೀತಿಯಾಗಿ ಅರ್ಧಡಿ ಚಿಗುರನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ಈಗ ನೋಡ್ತಾ ಬಂದಾಗ ಕೆಲವೊಂದು ಗಿಡಗಳಲ್ಲಿ ಕೊಳೆ ರೋಗ ಎಫೆಕ್ಟೆಡ್ ಆಗಿರೋದು ಕಾಣಿಸ್ತಾ ಇದೆ. ಈ ಗಿಡದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಬೆರೀಸ್ ಎಲ್ಲ ಕೆಲವೊಂದು ಕಪ್ಪಾಗಿ ಎಲೆಗಳೆಲ್ಲ ಒಣಗೋಗಿ ಕೆಳಗೆ ಬಿದ್ದಿದೆ. ಇದಕ್ಕೆ ನಾವು ಕೊಳೆ ರೋಗ ಅಂತೇಳಿ ಕರಿತೀವಿ. ಈ ರೀತಿಯಾಗಿ ಬಂದಾಗ ಫಸ್ಟು ನೀವು ಅದರಲ್ಲಿರುವಂಥ ಬೆರೀಸನ್ನೆಲ್ಲ ರಿಮೂವ್ ಮಾಡಬೇಕು, ಜೊತೆಗೆ ಅದರದ್ದು ಎಲೆಗಳನ್ನೆಲ್ಲ ಕೂಡ ರಿಮೂವ್ ಮಾಡಬೇಕು. ಅದನ್ನೆಲ್ಲ ತೆಗೆದು ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಅದನ್ನು ಸಪರೇಟಾಗಿ ತಗೊಂಡೋಗಿ ಬೆಂಕಿಗೆ ಹಾಕಿ ಸುಡಬೇಕು. ಇಲ್ಲ ಅಂತ ಹೇಳಿದರೆ ಅದನ್ನು ತಗೊಂಡೋಗಿ ಒಂದು ಗುಂಡಿ ಮಾಡಿ ಅದರಲ್ಲಿ ಹೂತಾಕಬೇಕು. ಯಾಕೆ ಅಂತ ಹೇಳಿದರೆ ಇದು ಕೊಳೆ ರೋಗನ ಮತ್ತೆ ಮತ್ತೆ ಸ್ಪ್ರೆಡ್ ಮಾಡುತ್ತೆ. ಅಂದರೆ ಒಂದು ಗಿಡದಿಂದ ಪಕ್ಕದ ಗಿಡಗಳಿಗೆ ಇದು ಹರಡತ್ತೆ. ಹಾಗಾಗಿ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದರೆ ಅದರದ್ದು ಬ್ಲ್ಯಾಕ್ ಆಗಿರುವಂಥ ಬೆರೀಸ್ ಪ್ಲಸ್ ಬ್ಲ್ಯಾಕ್ ಆಗಿರುವಂಥ ಎಲೆಗಳನ್ನೆಲ್ಲ ತಗೊಂಡು ಒಂದು ಚೀಲಕ್ಕೆ ಹಾಕಿ ತುಂಬಿಸ್ತಾ ಇದ್ದೀವಿ. ಇದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದರೆ 1% ಸ್ಪಾಟ್ ಬೋರ್ಡೋ ಸ್ಪ್ರೇಯನ್ನು ಮಾಡಬೇಕಾಗತ್ತೆ. ಸೊ ನಾವು ಜೂನ್ ಮಂತಲ್ಲಿ ಇದಕ್ಕೆ 0.5% ಬೋರ್ಡೋ ಮಾಡಿದ್ವಿ, ಆದರೂ ಕೂಡ ತುಂಬ ಜಾಸ್ತಿ ಮಳೆ ಆಗಿರೋದ್ರಿಂದ ಇದು ಕೆಲವೊಂದು ಕಡೆ ಕೊಳೆ ರೋಗ ಬಂದಿದೆ. ಇದಕ್ಕೆ ನಾವು 1% ಸ್ಪಾಟ್ ಸ್ಪ್ರೇ ಬೋರ್ಡೋನ ಮಾಡ್ಬೋದು. ಇಲ್ಲಾಂತ ಹೇಳಿದರೆ ಬ್ಯಾವಿಸ್ಟನ್ 200 ಗ್ರಾಮ್, 1 kg 94 ಪ್ಲಸ್ ಒಂದು ವೆಟ್ಟಿಂಗ್ ಏಜೆಂಟ್ 200 ಲೀಟರ್ ಬ್ಯಾರೆಲ್ಗೆ ಹಾಕಿ ಮಿಕ್ಸ್ ಮಾಡಿ ಆ ಔಷಧಿಯನ್ನು ಕೂಡ ನಾವು ಈ ಗಿಡಗಳಿಗೆ ಸ್ಪ್ರೇಯನ್ನು ಮಾಡ್ಬೋದು. ಬಟ್ ಸ್ಪ್ರೇ ಮಾಡಬೇಕಾದ್ರೆ ನಾವು ತುಂಬ ಕೇರ್ಫುಲ್ಲಾಗಿ ಸ್ಪ್ರೇ ಮಾಡಬೇಕು. ಈ ಗಿಡದ ಎಲೆಗಳ ಕೆಳಗಿಂದ ನಾವು ಸ್ಪ್ರೇಯನ್ನು ಮಾಡಬೇಕಾಗತ್ತೆ. ಜೊತೆಗೆ ಆ ಗಿಡದ ಸುತ್ತಮುತ್ತ ಇರುವಂಥ ಎಲ್ಲ ಗಿಡಗಳಿಗೂ ಕೂಡ ನಾವು ಸ್ಪ್ರೇಯನ್ನು ಮಾಡಬೇಕಾಗತ್ತೆ. ಯಾಕಂದರೆ ಇದು ಒಂದು ಗಿಡದಿಂದ ಇನ್ನೊಂದು ಗಿಡಗೆ ಸ್ಪ್ರೆಡ್ ಆಗ್ತಾ ಹೋಗೋದ್ರಿಂದ ಅದು ನಮ್ಮ ತೋಟಕ್ಕೆ ತುಂಬಾ ತೊಂದರೆಯನ್ನು ಮಾಡುತ್ತೆ. ಹಾಗಾಗಿ ನಾವು ಸ್ಪಾಟ್ ಸ್ಪ್ರೇಯನ್ನು ಇಮ್ಮಿಡಿಯೇಟ್ ಆಗಿ ಮಾಡಬೇಕು. ಈ ಕಾಯಿಲೆ ಕಂಡ ತಕ್ಷಣ ಆ ಗಿಡಕ್ಕೆ ನಾವು ಸ್ಪಾಟ್ ಸ್ಪ್ರೇಯನ್ನು ಇಮಿಡಿಯೇಟ್ ಆಗಿ ಮಾಡಬೇಕಾಗತ್ತೆ. ಈಗ ನೋಡಿ ನಾವು ಇದಕ್ಕೆ ಸ್ಪಾಟ್ ಸ್ಪ್ರೇಯನ್ನು ಮಾಡ್ತಾ ಇದ್ದೀವಿ ಗಿಡಕ್ಕೆ. ಅದರಲ್ಲಿರುವಂಥ ಬೆರೀಸ್ ಮತ್ತು ಎಲೆಸನ್ನೆಲ್ಲ ತೆಗೆದುಬಿಟ್ಟು ಅದಕ್ಕೆ ನಾವು ಸ್ಪ್ರೇಯನ್ನು ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು.